ಇವತ್ತು ನಾವು ಕೃಷ್ಣಪ್ಪವರ ತೋಟದಲ್ಲಿ ಬಂದಿದ್ದೇವೆ. ಸೊ ಇವತ್ತು ನಮ್ದು ವೆಲ್ಕಮ್ ಸೀಡ್ಸ್ 3100 ಟೊಮ್ಯಾಟೊ ತಳಿಯನ್ನು ಇಲ್ಲಿ ಸ್ಯಾಂಪಲ್ ಗಾಗಿ ಬೆಳೆದಿದ್ದಾರೆ ಡೆಮೋ ಪರ್ಪಸ್. ಸೊ ನಮಸ್ಕಾರ ಕೃಷ್ಣಪ್ಪ ಅವರೇ, ನಿಮ್ಮ ಪರಿಚಯ ಮುಖಾಂತರ ಈ ಕಾಯಿ ಬಗ್ಗೆ ಅನಿಸಿಕೆ ಹೇಳಬೇಕು. ಮೊದಲು ನಿಮ್ಮ ಪರಿಚಯ ಹೇಳಿ. ಸರ್, ನಮ್ಮ ಹೆಸರು ಕೃಷ್ಣ ಅಂತ, ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ, ಟಿ ತಳಗವಾರ ಅಂತ. ಅಂದ್ರೆ ತಳಗವಾರ ವಿಲೇಜ್. ಓಕೆ. ಸೊ ಎಷ್ಟು ನಾರುಗಳನ್ನು ನೀವು ನಾಟಿ ಮಾಡಿದ್ದೀರಾ? ಇದನ್ನ ಸಾವಿರ ನಾರು ನಾಟಿ ಮಾಡಿದ್ದೀರಾ? ಸಾವಿರ ನಾಟು. ಯಾವ್ದು ಇದು ತಳಿ? ವೆಲ್ಕಮ್ ಸೀಡ್ಸ್ 3100. 3100. ಸೊ ಈಗ ಏನ್ ಅನ್ಸುತ್ತೆ ನಿಮ್ಗೆ ಈ ತಳಿ ಬಗ್ಗೆ? ನಿಮ್ಗೆ ಇದು ಪಾರ್ಸಲ್ ಚೆನ್ನಾಗಿ ಹೋಗುತ್ತೆ, ಅದಕ್ಕೆ ನಾಟಿ ಮಾಡೋಣ ಅಂತ ಇದ್ದೀನಿ. ಮತ್ತೆ ಇನ್ನೊಮ್ಮೆ ನಾಟಿ ಮಾಡೋಣ ಅಂತ ಇದ್ರೆ. ಸೊ ಕಾಯಿ ಕಲರ್ ಹೇಗಿದೆ ಇದ್ರದ್ದು? ಸೂಪರ್ ಆಗೈತೆ ಸರ್, ಇದನ್ನು ಕಲರ್ ಚೆನ್ನಾಗಿದೆ. ಸೊ ಕಾಯಿ ಗಟ್ಟಿನೂ ಇದೇನಾ? ಗಟ್ಟಿ ಇದೆ ಸರ್, ಇದನ್ನು ಪಾರ್ಸಲ್ ನಡೆಯುತ್ತೆ. ಪಾರ್ಸಲ್ ಗೆ ತಡೆಯುತ್ತೆ ಅಂದ್ರೆ ದೂರ ಸಾಗಾಣಿಕೆ ತಡೆಯುತ್ತೆ ಅಂತ ಅಂದ್ರೆ ನಡೆಯುತ್ತೆ ಇದನ್ನು. ಓಕೆ. ಸೊ ರೋಗಕ್ಕೆ ಮತ್ತೆ ಕೀಟಕ್ಕೆ ಹೇಗಿದೆ ಇದು? ಚೆನ್ನಾಗೈತೆ ಸರ್, ಇದು ಚೆನ್ನಾಗಿ ಬೆಳಿಬಹುದು. ಹೌದಾ? ಚೆನ್ನಾಗಿ ಬೆಳಿಬಹುದು. ಚೆನ್ನಾಗಿ ಬೆಳಿಬಹುದು, ಮಳೆಗಾಲದಾಗ ಚೆನ್ನಾಗಿ ಬೆಳಿಬಹುದು. ಸ್ವಲ್ಪ ತಡೆಗಟ್ಟುತ್ತೆ ಮಳೆಗೆ ಅಂತ ಅಂದ್ರೆ ತಡೆಗಟ್ಟುತ್ತೆ. ಓಕೆ. ಸೊ ಎಲ್ಲಾ ರೈತರಿಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ನೀವು? ಇದು ಚೆನ್ನಾಗಿ ನಾಟಿ ಮಾಡಿದ್ರೆ ಎಲ್ಲಾ ರೈತರಿಗೆ ಇನ್ನ ನಾಟಿ ಮಾಡೋದು ಅಂತ. ನಾಟಿ ಮಾಡಿದ್ರೆ ಲಾಭ ತೆಗೆದುಕೊಳ್ಳಬಹುದು. ತೆಗೆಯಬಹುದು. ಓಕೆ, ನಮಸ್ತೆ. ಎಷ್ಟು? ಒಂದು 10,000 ನಾರು ಉಣ್ಬೇಕು ಅನ್ಕೊಂಡಿದ್ದೀನಿ ಸರ್. ಇದು ಹೈಟು ಚೆನ್ನಾಗಿ ಬರುತ್ತೆ.